ಪುನೀತ್ ರಾಜ್ಕುಮಾರ್ ಅವರು ಕರ್ನಾಟಕ ಹೆಮ್ಮೆಯ ಪುನೀತ್ ರಾಜ್ಕುಮಾರ್ ಅವರು ನಿಧನರಾಗಿದ್ದಾರೆ ಅಂತ ಬಂದಿದೆ. ಅದಕ್ಕೆ ನಾನು ವೈಯಕ್ತಿಕವಾಗಿ ಹಾಗೂ ಕರ್ನಾಟಕ ಹಾಲು ನಾಮಮಂಡಲವಾಗಿ ಅಂದರೆ ಶ್ರದ್ಧಾಂಜಲಿ ಸಲ್ಲಿಸ್ತಾ ಇದ್ದೀನಿ. ಯಾಕಂದರೆ ಪುನೀತ್ ರಾಜ್ಕುಮಾರ್ ಅವರು ನಮ್ಮ ಕೆ ಎಮ್ ಎಫ್ ನಂದಿನಿ ಬೆಳವಣಿಗೆಗೆ ಭಾಳ ಪ್ರಮುಖ ಪಾತ್ರ ವಹಿಸಿದ್ರು. ಇವತ್ತು ಅವರು ಈ ಥರ ಆಗಿದೆ ಅಂದರೆ ನಮಗೂ ಅಂದರೆ ದುಃಖ ತಡ್ಕೊಳ್ಳಾಗಂತ ದುಃಖ ಆಗಿದೆ ನಮಗೆ. ಯಾಕಂದರೆ ಭಗವಂತ ಅವ್ರಿಗೆ ಅವ್ರ ಕುಟುಂಬಕ್ಕೆ ಇದು ಈ ಅಂದರೆ ಇದರಲ್ಲಿ ಈ ದುಃಖದಲ್ಲಿ ತಡ್ಕೊಳ್ಳೋಂಥ ಶಕ್ತಿ ಭಗವಂತ ಪರಮಾತ್ಮ ಕೊಡಲಿ ಅಂತ ದೇವ್ರ ಕಡೆ ಪ್ರಾರ್ಥನೆ ಮಾಡ್ಕೋತೀನಿ. ಯಾಕಂದರೆ ರಾಜ್ಕುಮಾರ್ ಅವ್ರ ಕುಟುಂಬ ಈ ಕೆ ಎಮ್ ಎಫ್ ನಂದಿನಿ ಬಗ್ಗೆ ಭಾಳ ಅವ್ರ ಗೌರವ ಇತ್ತು. ಈ ಸಂಸ್ಥೆ ಬೆಳೀಲಿಕ್ಕೆ ಗೌರವಾನ್ವಿತ ಡಾಕ್ಟರ್ ರಾಜ್ಕುಮಾರ್ ಅವರು, ಪುನೀತ್ ರಾಜ್ಕುಮಾರ್ ಅವರು ಈ ನಂದಿನಿನ ಇಲ್ಲಿ ತನಕ ಬೆಳೆಸಿದ್ರು, ಉಳಿಸಿದ್ರು. ಅದಕ್ಕೆ ನಾವು ಎಲ್ಲ ಕರ್ನಾಟಕ ರಾಜ್ಯದ ಎಲ್ಲ ಹಾಲು ಉತ್ಪಾದಕರ ಪರವಾಗಿ, 14 ಹಾಲು ಜಿಲ್ಲಾ ಒಕ್ಕೂಟ ಪರವಾಗಿ, ನಮ್ಮ ಎಲ್ಲ ನೌಕರಸ್ಥ ಪರವಾಗಿ ಮತ್ತು ನಮ್ಮೆಲ್ಲ ಆಡಳಿತ ಮಂಡಳಿ ಪರವಾಗಿ ನಾನು ಶ್ರದ್ಧಾಂಜಲಿ ಸಲ್ಲಿಸ್ತಾ ಇದ್ದೀನಿ. ಪುನೀತ್ ರಾಜ್ಕುಮಾರ್ ಅವ್ರನ್ನ ನಾನು ಯಾವತ್ತೂ ಮರೆಯೋಕ್ಕಾಗೋದಿಲ್ಲ. ಯಾಕಂದರೆ ಅವರಂದ್ರೆ ಫಿಲಿಂ ಇಂಡಸ್ಟ್ರಿಗೆ ಬರೋಕ್ಕಿಂತ ಮೊದಲೇ ನಾವು ಯಾಕಂದರೆ ಅವ್ರ ಜೊತೆ ಒಡನಾಡಿತ್ತು. ಸೊ ಯಾಕಂದರೆ ನಾವು ರಾಜ್ಕುಮಾರ್ ಕುಟುಂಬದ ಜೊತೆನು ಭಾಳ ನಾವು ಹತ್ತಿರದಿಂದ ಇರ್ತೀವಿ. ಪುನೀತ್ ರಾಜ್ಕುಮಾರ್ ಅವರು ಸಿನಿಮಾ ಇಂಡಸ್ಟ್ರಿಗೆ ಬರೋಕ್ಕಿಂತ ಮೊದಲೇ ನಾವು ಯಾಕಂದರೆ ಅವಾಗ ನಾವು ಅವ್ರ ಜೊತೆಗೆಲ್ಲ ಓಡಾಡ್ತಿದ್ವಿ. ಯಾಕಂದರೆ 1993-1994 ಸಾಲಿನಲ್ಲಿ ಸೊ ಅಂದರೆ ನಮ್ಮ ತಿಮ್ಮೇಗೌಡ ಜೊತೆ ಎಕ್ಸೈಸ್ ಕಾಂಟ್ರಾಕ್ಟ್ ಇದ್ದರು. ಅವ್ರ ಮನೆಗೆ ನಾವು ಅವರೆಲ್ಲ ಒಟ್ಟಿಗೆ ಹೋಗ್ತಿದ್ವಿ, ಎಲ್ಲ ಅವರ ಜೊತೆ ಡ್ರೈವ್ ಮಾಡ್ಕೊಂಡು ಹೋಗ್ತಿದ್ರು. ಅದಕ್ಕೆ ಇವತ್ತು ಈ ಥರ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಆಗಿದೆ ಅಂದರೆ ಸೊ ನಮಗೆ ಅಂದರೆ ನಮಗೆ ಆಗಲ್ಲ. ಅದಕ್ಕೆ ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತೇಳಿ ದೇವ್ರ ಕಡೆ ನಾವು ಪ್ರಾರ್ಥನೆ ಮಾಡ್ತೀವಿ. ಸರ್, ಗುಕ್ಕಾಕ್ ಏನಾದರೂ ಬಂದಿದ್ರ ಪುನೀತ್ ರಾಜ್ಕುಮಾರ್ ಅವ್ರ ಜೊತೆ ಈಗಿಲ್ಲ ಅಂದ್ರೆ ಅವ್ರ ಜೊತೆ ರಾಜ್ಕುಮಾರ್ ಅವ್ರು ಅಷ್ಟೇ ಬಂದಿದ್ರು. ಪುನೀತ್ ರಾಜ್ಕುಮಾರ್ ಅವರು ನಾವೆಲ್ಲ ಬೆಂಗಳೂರದಾಗ ಭೇಟಿ ಆಗ್ತಿದ್ವಿ, ಸಿಕ್ಕಿದ್ದೀವಿ, ಮಾತಾಡ್ತಿದ್ದೀವಿ. ಸೊ ಅದಕ್ಕೆ ಅಂದ್ರೆ ನಂಬಲಿಕ್ಕೆ ಆದ್ರೆ ಇವತ್ ನೋಡಿ ನಾವು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ ಅಂದ್ರೆ ಹಾಲು ಒಕ್ಕೂಟ ಸಂಬಂಧಪಟ್ಟಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ ಅಂದ್ರೆ ಸೊ ಅಂದ್ರೆ 100 ಮಕ್ಕಳಿಗೆ ಹಾಸ್ಟೆಲ್ ಕಟ್ಟಬೇಕು, ಹೈನುಗಾರಿಕೆ ಉದ್ಯಮ ಇರುವಂತ ಅನುಕೂಲ ಮಾಡ್ತಾವ್. ಆ ಕಾರ್ಯಕ್ರಮ ನಡೆದಾಗ ನಮ್ಗೆ ಮತ್ತೆ ಈ ತರ ಸುದ್ದಿ ಬಂತು ಅಂದ್ರೆ ಇನ್ನೂ ಬಹಳ ನಮ್ಗೆ ದುಃಖ ಆಯ್ತು. ಯಾಕಂದ್ರೆ ಪುನೀತ್ ರಾಜ್ಕುಮಾರ್ ಅಂದ್ರೆ ನಾವು ಸಿನಿಮಾನು ನೋಡ್ತಿದ್ವಿ, ಅವ್ನು ವೈಯಕ್ತಿಕವಾಗಿ ಲೈಕ್ ಮಾಡ್ತಿದ್ವಿ. ಸೊ ತಾವು ನಂಬ್ತಿರೋ ಬಿಡ್ತಿರೋ, ಯಾಕಂದ್ರೆ ಇತ್ತೀಚೆಗೆ ಅವ್ರು ರಾಜ್ಕುಮಾರ್ ಒಂದು ಫಿಶರ್ಮೆಂಟ್ ಅಲ್ಲ, ಅದ್ರೊಳಗಂದ್ರೆ ಅವ್ರದೊಂದು ಹಾಡ ಆಯ್ತು. ನಾವು ಎಲ್ಲ ಊರಲ್ಲಿ ಹೋದಕ್ಕೆ ಅದನ್ನ ಸಾಂಗ್ ನಮ್ ಫೇವ್ರೇಟ್ ಅಂತೇಳಿ ಇದು ಮಾಡ್ತೇವೆ ಅವ್ರು. ಯಾಕಂದ್ರೆ ಸೊ ಅಷ್ಟೊಂದಂದ್ರೆ ಅಂತ ಹೇಳ್ತಾರೆ, ಅದ ಸಾಂಗ್ ಇತ್ತಲ್ಲ ಗೊಂಬೆ ಹೇಳ್ತೇನೆ ಮತ್ತೆ ಹೇಳುತ್ತೆ ಅಂತ ಸಾಂಗ್ ಇತ್ತು. ಅವರು ಆ ಸಾಂಗನ್ನು ನಾವು ಎಂದೂ ಮರೆಯೋಕ್ಕಾಗಲ್ಲ ಅಂದ್ರೆ ಅಷ್ಟು ನಾವು ರಿಪೀಟ್ ರಿಪೀಟ್ ಕೇಳ್ತಿದ್ದೀವಿ. ಅದಕ್ಕೆ ಇವತ್ತು ಪುನೀತ್ ರಾಜ್ಕುಮಾರ್ ನೆನಪಷ್ಟು ನಾವು ಆ ಸಾಂಗ್ ಕೇಳ್ಕೊತ ಅವ್ರ ನೆನಪು ಮಾಡ್ಕೊಂಡು ಹೋಗಕ್ಕೆ ಅವರ ಭಗವಂತ ಅವರ ಆತ್ಮಶಾಂತಿ ಉಳಿತೈತೆ. ಶೋಗಳನ್ನ ನಡೆಸ್ಕೊಡ್ತಿದ್ರು ಕೆ ಎಮ್ ಎಫ್, ಕೆ ಎಮ್ ಎಫ್ ಬ್ರ್ಯಾಂಡ್ ಅಂಬಾಸಿಡರ್ ಅದ ಮಾಡಿಕೊಟ್ಟಿದ್ರು ಅವ್ರೆ. ಅದ ಏನಲ್ಲ, ಅದಕ್ಕೆ ಎಮ್ ಎಫ್ ನಂದಿನಿ ಬೆಳಿಬೇಕಂದ್ರೆ ಅವ್ರ ಭಾಳ ಅಂದ್ರೆ ಇದನ್ನ ಮಾಡಿದ್ರು ನಮಗೆ. ಅದಕ್ಕೆ ನಮಗೆ ಈ ದುಃಖ ಅಂದ್ರೆ ತಡ್ಕೊಳ್ಳ ಆಗೋದಿಲ್ಲ, ಅಷ್ಟು ಇದಾಗಿ ದೇವರವರ ಆತ್ಮಕ್ಷಣ.